हाय फ्रेंड्स, श्री किचन के स्वागत। सब्सक्राइब आगे नम चानल गे होस वीडियो बेल आइकन इवत्तिन वीडियो दल्ली नानु हसी मेणसिनकाय फ्राई माडोदु हेगे अंत तोरिस्ता इदीनि। ई मेणसिनकाय फ्राई इद्रे ऊट जोते तुंबा चेन्नागागुत्ते। बन्नि मेणसिनकाय फ्राई हेगे माडोदु अंत नोडोण। नानिल्ली ओंदु 10 15 ओंदु 10 10 मेणसु हसी मेणसिनकाय तगोंडिद्दीनि। ಸ್ವಲ್ಪ ದಪ್ಪದಾಗಿರೋ ಮೆಣಸು ತಗೊಳ್ಳಿ, ಯಾಕೆಂದರೆ ಖಾರ ಕಡಿಮೆ ಇರುತ್ತೆ, ತೆಳ್ಳಗಿದ್ದರೆ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ, ಸ್ವಲ್ಪ ಖಾರ ಕಡಿಮೆ ಇರೋ ಮೆಣಸೇ ತಗೊಳ್ಳಿ. ತುಂಬ ಖಾರ ಇರೋ ಮೆಣಸಿನಕಾಯಿನ ತಿನ್ನೋಕ್ಕಾಗಲ್ಲ ಕೂಡ, ತಿನ್ನಲೂಬಾರ್ದು ಕೂಡ, ಅಷ್ಟು ಖಾರ ಇರೋ ಮೆಣಸಿನಕಾಯಿ ತಗೊಳ್ಬೇಡಿ. ನೋಡಿ, ಮೆಣಸಿನಕಾಯಿನ ಸ್ವಲ್ಪ ಮಧ್ಯದಲ್ಲಿ ಹೀಗೆ ಕಟ್ ಮಾಡ್ಕೊಳ್ಳಿ, ಅಂದರೆ ಮಧ್ಯದಲ್ಲಿ ಸೀಳ್ಕೊಂಡು ತಗೊಂಡ್ರೆ ಸಾಕು. ಅದರ ಒಳಗಡೆ ಇರೋ ಬೀಜನ ಬೇಕಾದರೂ, ನಿಮಗೆ ಬೇಡ ಖಾರ ಇದೆ ಅಂತ ಇದ್ರೆ ಬೀಜನ ಬೇಕಾದರೂ ತೆಗೆದುಕೊಳ್ಬೋದು. ನಾನು ಇಲ್ಲಿ ಬೀಜನ ತೆಗೆದುಕೊಳ್ತಾ ಇಲ್ಲ, ಇದು ದಪ್ಪ ಮೆಣಸಿನಕಾಯಿ, ಅಷ್ಟು ಖಾರ ಕೂಡ ಇಲ್ಲ. ನಂತರ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ. ಪಾತ್ರೆ ಬಿಸಿ ಆದ ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೇನೆ. ಸಾಸಿವೆ ಉಂಟಲ್ಲ, ಚೆನ್ನಾಗಿ ಚಟಪಟ ಅಂತ ಸಿಡಿಯೋ ತನಕ ಹುರ್ಕೊಳ್ಬೇಕು. ಇದು ಸಿಡಿದ ನಂತರ ನಾವು ಸೀಳ್ಕೊಂಡಿರೋಂಥ ಮೆಣಸಿನಕಾಯಿನ ಹಾಕ್ಕೊಳ್ಬೇಕು. ಮೆಣಸಿನಕಾಯಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಅದು ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಅಂದರೆ ಸ್ವಲ್ಪ ಸಾಫ್ಟಾಗಿ ಮೆಣಸಿನಕಾಯಿ ಸಾಫ್ಟ್ ಆಗಬೇಕು ಎಣ್ಣೆಯಲ್ಲಿ, ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಹೀಗೆ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಸಾಫ್ಟ್ ಆಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲೇ. ಇದು ತುಂಬ ಸಾಫ್ಟ್ ಆದರೆ ಒಳ್ಳೆಯದು, ಸಾಫ್ಟ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಬೇಕು. ಸಾಫ್ಟ್ ಆದ ನಂತರ ನಾವು ಉಳಿದಿರುವಂಥ ಸಾಮಗ್ರಿಗಳನ್ನ ಸೇರಿಸ್ಕೋಬೇಕು. ನಾನಿಲ್ಲಿ ಒಂದು ಇದು ಸ್ವಲ್ಪ ಸಾಫ್ಟ್ ಆಗಿದೆ ಈಗ. ಇವಾಗ ಇದಕ್ಕೆ ನಾನು 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಗರಂ ಮಸಾಲೆ ಪುಡಿನ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಜೊತೆಯಲ್ಲಿ ಈ ಮೆಣಸು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಮೇಲೆ ಇದನ್ನ ನಾವೀಗ ಮೇಲ್ಗಡೆ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು 1 ನಿಮಿಷದವರೆಗೆ ಪೂರ್ತಿ ಕಡಿಮೆ ಉರಿಯಲ್ಲಿ ಇಟ್ಟುಕೊಂಡು ಮೆಣಸಿನಕಾಯಿ ಸಾಫ್ಟ್ ಆಗೋದಕ್ಕೋಸ್ಕರ ಬಿಟ್ಟು ಬಿಡಬೇಕು. ಲಿಡ್ಡನ್ನು ಮುಚ್ಚಿಬಿಟ್ಟು ಬಿಟ್ಟು ಬಿಡಬೇಕು. ಫ್ಲೇಮನ್ನು ಫುಲ್ ಸಿಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ, ಇಲ್ಲಿ 1 ನಿಮಿಷ ಕಂಪ್ಲೀಟ್ ಆಗಿದೆ, ಮೆಣಸಿನಕಾಯಿ ಫ್ರೈ ಆಗಿಬಿಟ್ಟು ರೆಡಿ ಆಗಿದೆ. ಇದಕ್ಕೆ ಇವಾಗ ಕೊನೆಯದಾಗಿ ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಳ್ಬೋದು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸು, ಯಾವ ರೀತಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಹಸಿಮೆಣಸಿನಕಾಯಿ ಫ್ರೈ ಮಾಡೋದು ಅಂತ. ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ರೆಸಿಪಿಗಾಗಿ ನಮ್ಮ ಶ್ರೀ ಕಿಚನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಪುನಃ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ.